ಹಾಯ್ ಹಲೋ ನಮಸ್ತೆ ನಾನು ದೀಕ್ಷಿತಾ ಕ್ಲಿಂಟನ್ ಮೇಕಪ್ ಆರ್ಟಿಸ್ ಆ್ಯಂಡ್ ಮೇಕಪ್ ಎಜುಕೇಟರ್ ವೆಲ್ಮ್ ಬ್ಯಾಕ್ ಟು ಬೂಟ್ಯೂಬ್ ಚಾನಲ್ ಮೇಕಪ್ ಅಂಡ್ ಮೈ ಲೈಫ್ ಇವತ್ತು ಈ ವೀಡಿಯೋದಲ್ಲಿ ಬ್ಯೂಟಿಫುಲ್ ಅದು ಬ್ರೈಲ್ ಮೇಕಪ್ ಹೇಳ್ತಾ ಇದೀನ ಸಟಲ್ ಆ್ಯಂಡ್ ಬ್ಯೂಟಿಫುಲ್ ಎಲ್ಲಿಗೆಂಟ್ ಮೇಕಪ್ ಲುಕ್ ಇದು ಸೊ ಎಲ್ಲದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸೂಪರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇನಂತ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಸೊ ಲೇಟ್ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಸ್ಕಿನ್ ಆಲ್ರೆಡಿ ನಾನು ಕ್ಲೆನ್ಸ್ ಮಾಡ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಆಯಿಲ್ ಫ್ರೀ ಮಾಯ್ಶ್ಚರೈಸರ್ ಸೊ ಕಾ ಕಾಸ್ ಎಕ್ಸ್ ಅಂತ ನಾನು ಇದನ್ನು ಪ್ರೊನೌನ್ಸ್ ಮಾಡೋದು ಆ್ಯಕ್ಚುಲಿ ಇಟ್ಸ್ ರಿಲಿ ರಿಲಿ ಟಫ್ ಇದು ಪ್ರೊನೌನ್ಸ್ ಮಾಡೋಕ್ಕೆ ಈ ಬ್ರ್ಯಾಂಡ್ ಸೊ ಈ ಬ್ರ್ಯಾಂಡಿಂದ ನಾನು ಆಯಿಲ್ ಫ್ರೀ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ ಶೂಟ್ ಆಗಿರೋದ್ರಿಂದ ಸ್ವಲ್ಪ ಹೀಟ್ ಲೈಟ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ ಸ್ವೆಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಆಯಿಲ್ ಫ್ರೀ ಮಾಾಯಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕಾಸ್ಟ್ಲಿ ಇದು ಬಟ್ ಆದರೂ ತುಂಬ ಒಳ್ಳೆ ಮಾಯಶ್ಚರೈಸರ್ ಅಂತ ಹೇಳ್ಬೋದು ಕಾಸ್ ಎಕ್ಸ್ ಅಂತ ನಾನು ಇದು ಪ್ರೊನೌನ್ಸ್ ಮಾಡ್ತೀನಿ ಸಿ ಓ ಎಸ್ ಆರ್ ಎಕ್ಸ್ ಅಂತ ಸ್ಪೆಲ್ಲಿಂಗ್ ಬರುತ್ತೆ ಇದರದು ಸೊ ಐ ಡೋಂಟ್ ನೋ ಬೇರೆಯವರೆಲ್ಲ ಹೆಂಗೆ ಪ್ರೊನೌನ್ಸ್ ಮಾಡ್ತಾರೆ ಅಂತ ನಾನು ಇದೇ ಥರ ಪ್ರೊನೌನ್ಸ್ ಮಾಡೋದು ಐ ಡೋಂಟ್ ನೋ ಹೌ ರೈಟ್ ಇಟ್ ಇಸ್ ಎಸ್ ಈ ಬ್ರ್ಯಾಂಡಿಂದ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಕೈ ಯೂಸ್ ಮಾಡ್ತೀರಾ ಇಲ್ಲ ಬ್ರಷ್ ಯೂಸ್ ಮಾಡ್ತೀರಾ ಟೋಟಲಿ ಡಿಪೆಂಡಿಂಗ್ ಆನ್ ಯೋರ್ ಕನ್ವೀನಿಯೆಂಟ್ ಯಾವ್ದು ಚೆನ್ನಾಗಿ ಅನ್ಸುತ್ತೆ ನಿಮಗೆ ಸೊ ಅದನ್ನು ಯೂಸ್ ಮಾಡಿ ಇಲ್ಲಿ ನಾನು ಮೆಬ್ಲಿನ್ ಜ್ಯೂವಿ ಫಿನಿಷ್ ಕೊಡೋ ಅಂಥ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಎಲ್ಲ ಪ್ರಾಡಕ್ಟ್ ಲಿಸ್ಟನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಪ್ರೀವಿಯಸ್ ವೀಡಿಯೋಗೆ ನಾನು ಪ್ರಾಡಕ್ಟ್ ಲಿಂಕ್ನ ಹಾಕಿದೆ ಐ ಡೋಂಟ್ ನೋ ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ ಅದು ನನಗೆ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಪ್ರಾಡಕ್ಟ್ ಲಿಂಕ್ಸ್ ನಾನು ಈ ವಿಡಿಯೋದಲ್ಲಿ ಕೂಡ ನಾನು ಟ್ರೈ ಮಾಡ್ತೀನಿ ಡೆಫಿನೆಟ್ಲಿ ನಾನು ಪ್ರಾಡಕ್ಟ್ ಲಿಂಕ್ಸ್ನ ಹಾಕ್ತೀನಿ ಸೊ ಅದಾದಮೇಲೆ ಆಫ್ಟರ್ ಅಪ್ಲೈಯಿಂಗ್ ಪ್ರೈಮರ್ ನಾನಿಲ್ಲಿ ಅನಸ್ತಸ್ಯ ಅದು ಜೆಲ್ ಐಬ್ರೋ ಜೆಲ್ ತಗೊಂಡು ಶೇಪ್ ಕೊಡ್ತಾ ಇದ್ದೀನಿ ಸೊ ಇವರು ಆಲ್ರೆಡಿ ಇವ್ರ ಐಬ್ರೋಸ್ ತುಂಬ ಚೆನ್ನಾಗಿದೆ ಸೊ ಶೇಪ್ ಕೂಡ ತುಂಬ ಚೆನ್ನಾಗಿದೆ ಸೊ ಜಾಸ್ತಿ ನಾನು ಫಿಲ್ಲಿಂಗ್ ಮಾಡಿ ಡ್ರಾ ಮಾಡೋ ಅವಶ್ಯಕತೆ ಇರಲಿಲ್ಲ ಸೊ ಅವ್ರ ಐ ಐಬ್ರೋಸ್ಗೆ ಸ್ವಲ್ಪ ಲೈಟಾಗಿ ಶೇಪ್ ಕೊಟ್ಟು ನ್ಯಾಚುರಲ್ ಫಿನಿಶ್ ಇದ್ದೀನಿ ಇದು ಆ್ಯಕ್ಚುಲಿ ಎಚ್ ಡಿ ಅಂತ ಹೇಳಲಿಕ್ಕಾಗಿ ಬರಲ್ಲ ಬಿಕಾಸ್ ನಾನು ತುಂಬ ಕಾಂಟೋರಿಂಗ್ ಹೈಲೈಟಿಂಗ್ ಬ್ರಾನ್ಸಿಂಗ್ ಎಲ್ಲ ತುಂಬ ಜಾಸ್ತಿ ಮಾಡೋದಿಲ್ಲ ಸೊ ಬ್ರೈಡಲ್ ಮೇಕಪ್ಗೆ ಸಟಲ್ ಆಗಿ ಆಗಿ ಯಾರು ಕೇಳ್ತಾರೆ ಕವರೇಜು ಇರಬೇಕು ಎಲಿಗೆಂಟಾಗಿ ಇರಬೇಕು ಇರಬೇಕು ಅಂತ ಯಾರು ಕೇಳ್ತಾರೆ ಸೊ ಅವ್ರಿಗೆ ಡೆಫಿನೆಟಾಗಿ ನೀವು ಈ ಮೆಥಡ್ ಈ ಸ್ಟೆಪ್ಸ್ನ ಫಾಲೋ ಮಾಡಿ ಆರಾಮಾಗಿ ಮೇಕಪ್ ಮಾಡ್ಬೋದು ನೀವು ನೋಡ್ತಾ ಇದ್ದೀನಿ ಆಗಿ ಎಷ್ಟು ಬೇಕು ಅಷ್ಟಕ್ಕೆ ನಾನು ಫಿಲ್ ಮಾಡ್ಕೊತಾ ಇದ್ದೀನಿ ಐಬ್ರೋಸ್ ಸ್ವಲ್ಪ ಡಾರ್ಕ್ ಅನ್ನಿಸ್ತು ನನಗೆ ಸೊ ಅದಾದಮೇಲೆ ಸ್ಪೂಲಿ ತೊಗೊಂಡು ಬ್ರಷ್ ಮಾಡ್ಕೊಂಡೆ ಸೊ ಯಾವಾಗಲೂ ಅಷ್ಟೇ ನಿಮಗೆ ಐಬ್ರೋಸ್ ಸ್ವಲ್ಪ ಡಾರ್ಕ್ ಅನ್ನಿಸ್ಬಿಡ್ತು ಅಂದರೆ ಸ್ಪೂಲಿ ಬ್ರಷ್ ತೊಗೊಂಡು ಬ್ರಷ್ ಮಾಡ್ಕೊಂಬಿಡಿ ಸೊ ದ್ಯಾಟ್ ನ್ಯಾಚುರಲ್ ಅಂತ ನ್ಯಾಚುರಲ್ ಮಾಡಿಬಿಡುತ್ತೆ ನಿಮ್ಮ ಐಬ್ರೋಸನ್ನು ಡಾರ್ಕ್ ಆದರೆ ಆ್ಯಂಡ್ ಐ ಆಮ್ ಯೂಸಿಂಗ್ ಫಾರ್ ಅವರ್ ಫಿಫ್ಟಿ ಟೂ ಇನ್ನ ಕ್ರೀಮ್ ಕನ್ಸೀಲರ್ ಪ್ಯಾಲೆಟ್ ನಾನು ಐಬ್ರೋಸ್ ಕನ್ಸೀಲ್ ಮಾಡಲಿಕ್ಕೆ ಕ್ರೀಮ್ ಕನ್ಸೀಲರ್ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ ಪ್ಯಾಲೆಟಿಂದ ಕ್ರೀಮ್ ಕನ್ಸೀಲರ್ ಫ್ರಮ್ ಫಾರ್ ಅವರ್ ಫಿಫ್ಟಿ ಟೂ ಡೈಲಿ ಫಾರ್ ಅವರ್ ಫಿಫ್ಟಿ ಟೂ ಇಸ್ ಅನ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ಸೊ ಕ್ರೀಮ್ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ ಟು ಕವರ್ ಅಪ್ ಐಲಿಫ್ಟ್ಸ್ ಸೊ ಐ ಮೇಕಪ್ಗೆ ಬೇಸ್ ಕ್ರಿಯೇಟ್ ಮಾಡಬೇಕಲ್ಲ ಸೊ ಕಣ್ಣು ಸ್ವಲ್ಪ ಕಪ್ಪಿದೆ ಸೊ ಡಾರ್ಕ್ ಸರ್ಕಲ್ಸ್ ಇದೆ ಸೊ ಅಲ್ಲೂ ಆರೆಂಜ್ ಕಲರ್ ಕರೆಕ್ಟ್ರ್ ಯೂಸ್ ಮಾಡಬೇಕಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ನನ್ನ ಬ ನನ್ನ ಸೈಡಿಂದ ನಾನು ಹೇಳೋದು ನೋ ಕಲರ್ ಕರೆಕ್ಷನ್ ಕಣ್ಣ ಮೇಲೆ ಅಗತ್ಯ ಇಲ್ಲ ಕಣ್ಣು ಕೆಳಗಡೆ ಎಸ್ ಡೆಫಿನೆಟ್ಲಿ ಯು ಶುಡ್ಡು ಕಣ್ಣು ಮೇಲ್ಗಡೆನೂ ಕಲರ್ ಕರೆಕ್ಷನ್ ಮಾಡೋ ಅಗತ್ಯ ಇಲ್ಲ ಡೈರೆಕ್ಟಾಗಿ ಕನ್ಸೀಲರ್ನ ಅಪ್ಲೈ ಮಾಡಿ ಸೊ ಆಯಿಲ್ ಸ್ಕಿನ್ ಇದ್ದರೆ ಸ್ವಲ್ಪ ಶೂಟ್ಸ್ ಅಂತಿದ್ರೆ ಇಲ್ಲ ಸ್ವೆಟ್ ಆಗ್ತೀನಿ ಅಂದರೆ ಕ್ರೀಮ್ ಕನ್ಸೀಲರ್ಸ್ ಯೂಸ್ ಮಾಡಿ ಇಲ್ಲ ತುಂಬಾ ಡ್ರೈ ಸ್ಕಿನ್ ಅಂದು ಫ್ಲೇಕಿ ಆಗುತ್ತೆ ಅಂದರೆ ಯು ಕ್ಯಾನ್ ಯೂಸ್ ಲಿಕ್ವಿಡ್ ಕನ್ಸೀಲರ್ಸ್ ಫಾರ್ ಐಲೆಟ್ಸ್ ಅಂದರೆ ಐ ಬೇಸಿಗೆ ಐ ಮೇಕಪ್ ಬೇಸಿಗೆ ಯು ಕ್ಯಾನ್ ಯೂಸ್ ದಿಸ್ ಟೈಪ್ ಆಫ್ ಕನ್ಸೀಲರ್ಸ್ ಅಂತ ಅರ್ಥ ಸೊ ಆಫ್ಟರ್ ಕವರಿಂಗ್ ನಾನು ಐ ಮೇಕಪ್ ಮಾಡಲ್ಲ ಅನ್ಸೋ ಸ್ವಲ್ಪ ಶೂಟ್ ಬೇರೆ ಲೇಟ್ ಆಗಿಬಿಟ್ಟಿತ್ತು ಶೂಟ್ಗೋಸ್ಕರ ಇದು ಮೇಕಪ್ ಮಾಡ್ತಿರೋದು ಸೊ ದಿಸ್ ಸ್ಯಾರಿ ದಿಸ್ ಪರ್ಟಿಕ್ಯುಲರ್ ಸ್ಯಾರಿ ಬಂದು ತುಂಬ ಹಳೆಯದು ನನ್ನ ಸ್ವಂತ ಸ್ಯಾರಿ ಮಮ್ಮಿ ತುಂಬ ವರ್ಷಗಳಿಂದ ಇಟ್ಟಿರುವಂಥ ಸ್ಯಾರಿ ಸೊ ಇದರಲ್ಲಿ ಆ್ಯಕ್ಚುಲಿ ನನಗೆ ಶೂಟ್ ಮಾಡಬೇಕು ಅಂತ ತುಂಬ ದಿಂದ ಆಸೆ ಇತ್ತು ಸೊ ಅದಕ್ಕೆ ನಾನು ಶೂಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೀನಿ ಸೊ ಎಸ್ ಐ ಮೇಕಪ್ಗೆ ಪ್ರಿಪೇರ್ ಮಾಡಿ ಅಲ್ಲೇ ಬಿಟ್ಬಿಟ್ಟೆ ಲಾಸ್ಟಲ್ಲಿ ಐ ಮೇಕಪ್ ಮಾಡೋಣ ಅಂತ ಸೊ ಶೂಟಿಗೆ ಲೇಟಾಗಿರೋದ್ರಿಂದ ಬೇಗ ಮುಗಿಬೇಕಿತ್ತು ಮೇಕಪ್ಪು ಅದಕ್ಕೋಸ್ಕರ ಅರೌಂಡ್ ದ ಮೌತ್ ಆ್ಯಂಡ್ ಅಂಡರ್ ಐಸಲ್ಲಿ ತುಂಬಾ ಸ್ವಲ್ಪ ಕಪ್ಪಿತ್ತು ಡಿಸ್ಕಲರೇಷನ್ ಅದಕ್ಕೆ ಡಾರ್ಕರ್ ಶೇಡ್ ಕನ್ಸಿಲರ್ ತೊಗೊಂಡು ನಾನು ಕಲರ್ ಕರೆಕ್ಷನ್ ಮಾಡ್ಕೊತಾ ಇದ್ದೀನಿ ಆರೆಂಜ್ ಕಲರ್ ಕರೆಕ್ಟ್ ಯೂಸ್ ಮಾಡ್ಬೋದಾ ಅಂತ ಕೇಳಿದ್ರೆ ಎಸ್ ಯು ಕೆನ್ ಯೂಸ್ ಸೊ ಚೆನ್ನಾಗಿ ಬ್ಲೆಂಡ್ ಮಾಡಿ ತುಂಬ ಜಾಸ್ತಿ ಪ್ರಾಡಕ್ಟ್ ಹಾಕಬೇಡಿ ನಾನಿಲ್ಲಿ ಮ್ಯಾಕ್ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ ಎಸ್ ಲಿಕ್ವಿಡ್ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ ಯಾವ ಶೇಡ್ ಅದು ಕೂಡ ನಾನು ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಅಂಡರೈಸರ ನೀಟಾಗಿ ಕವರ್ ಮಾಡಿಕೊಳ್ಳಿ ನನಗೆ ಸ್ವಲ್ಪ ಹೈ ಕವರೇಜ್ ಬೇಕಿತ್ತು ಯಾಕಂದರೆ ನೀವೇ ನೋಡ್ತಿರೋ ಹಾಗೆ ಡಾರ್ಕ್ ಸರ್ಕಲ್ಸ್ ಸ್ವಲ್ಪ ಜಾಸ್ತಿ ಇತ್ತು ಅವ್ರಿಗೆ ಸೊ ಕವರೇಜ್ ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ಐ ಎಮ್ ಯೂಸಿಂಗ್ ಬ್ರಷ್ ಸೊ ಕವರೇಜ್ ಏನಾದರೂ ಜಾಸ್ತಿ ಬೇಕು ಅಂದರೆ ನೀವು ಬ್ರಷಸ್ ಯೂಸ್ ಮಾಡಬೇಕು ನ್ಯಾಚುರಲ್ ಕವರೇಜ್ ಬೇಕು ಅಂದರೆ ನೀವು ಬ್ಲೆಂಡರ್ಸ್ ಯೂಸ್ ಮಾಡಬೇಕು ಯಾವಾಗಲೂ ಕವರ್ ಮಾಡಬೇಕಾದ್ರೆ ನೀಟಾಗಿ ಈವನ್ನಾಗಿ ನ್ಯಾಚುರಲ್ ಆಗಿ ಬ್ಲೆಂಡ್ ಮಾಡಿ ಇನ್ಕ್ಲೂಡಿಂಗ್ ನೆಕ್ ಆ್ಯಂಡ್ ಇಯರ್ಸ್ ಸೊ ಕಿವಿನ ಮರಿಬೇಡಿ ನೆಕ್ ಕೂಡ ಮರಿಬೇಡಿ ಯಾಕಂದರೆ ಕಿವಿನ ಮರೆತೋದ್ರೆ ನೀವು ಫೇಸೇ ಒಂದು ಕಲರ್ ಕಿವಿನೇ ಒಂದು ಕಲರ್ ನೆಕ್ಕೇ ಒಂದು ಕಲರ್ ಕಾಣುತ್ತೆ ಸೊ ಆಗಿ ನ್ಯಾಚುರಲ್ ಆಗಿ ಎಲ್ಲ ಒಂದೇ ಥರ ಕ್ಯಾಮ್ರಾದಲ್ಲೂ ರಿಯಲ್ ಆಗೂ ಕಾಣಬೇಕು ಅಂದರೆ ಆಗಿ ನೀವು ಈ ಥರ ಹೈ ಕವರೇಜ್ ಕೊಡಲೇಬೇಕು ಇನ್ಕ್ಲೂಡಿಂಗ್ ಬ್ಯಾಕ್ ಸೊ ಬ್ಯಾಕ್ ಸೈಡ್ ಕೂಡ ಬ್ಯಾಕ್ ಅಂದರೆ ನೆಕ್ ಕೆಳಗಡೆ ಹಿಂದ್ಗಡೆ ಬೆನ್ನು ಕೂಡ ಕವರೇಜ್ ಕೊಟ್ಟರೆ ತುಂಬಾ ಒಳ್ಳೇದು ಸೊ ಇದಾದಮೇಲೆ ನಾನು ಏನು ಮಾಡ್ತಾ ಮಾಡ್ತಾಯಿದ್ದೀನಿ ವೆಟ್ ಬ್ಯೂಟಿ ಬ್ಲೆಂಡರ್ ತೊಗೊಂಡು ಜಸ್ಟ್ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ನಾನು ಆಲ್ರೆಡಿ ಹೇಳಿರೋ ಥರ ಹೈ ಕವರೇಜ್ ಕೊಡುತ್ತೆ ಮತ್ತು ಅಷ್ಟು ನೀಟ್ ನ್ಯಾಚುರಲ್ ಲುಕ್ ಕೊಡೋದಿಲ್ಲ ಬ್ರಷು ಸೊ ಅದಕ್ಕೋಸ್ಕರ ಬ್ರಷಲೆಲ್ಲ ಅಪ್ಲೈ ಮಾಡಿ ಬ್ರಷಲ್ಲಿ ನೀಟಾಗಿ ಬ್ಲೆಂಡ್ ಮಾಡಿ ಅಪ್ಲೈ ಮಾಡಿ ಆದಮೇಲೆ ಬ್ಲೆಂಡರಲ್ಲಿ ಕೂಡ ಎಕ್ಸ್ಟ್ರಾ ಪ್ರಾಡಕ್ಟ್ ರಿಮೂವ್ ಮಾಡಿಬಿಡಬೇಕು ಸೊ ಬ್ಲೆಂಡರ್ ಏನು ಮಾಡುತ್ತೆ ಅಂದರೆ ಬೇಡದೇ ಇರೋ ಪ್ರಾಡಕ್ಟ್ ಅಂದರೆ ಅಕಸ್ಮಾತ್ ಏನಾದರೂ ಫೇಸ್ ಮೇಲೆ ಜಾಸ್ತಿ ಪ್ರಾಡಕ್ಟ್ ಹಾಕ್ಬಿಟ್ಟಿದ್ರೆ ಅದನ್ನೆಲ್ಲ ಆಪರೇಟ್ ಮಾಡಿಕೊಂಡು ನೀಟಾಗಿ ನ್ಯಾಚುರಲ್ ಲುಕ್ ಕೊಡುತ್ತೆ ಸೊ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಫರ್ವೋ ಫಿಫ್ಟಿ ಟೂ ಇಂದ ಲಿಕ್ವಿಡ್ ಕನ್ಸೀಲರ್ ಸ್ವಲ್ಪ ಹೈಲೈಟಿಂಗ್ ಪಾಯಿಂಟ್ಸಲ್ಲಿ ನೀಟಾಗಿ ಪ್ರಾಡಕ್ಟ್ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಜಾಸ್ತಿ ನಾನು ಸ್ಟಫ್ ಮಾಡೋದಿಲ್ಲ ಎಸ್ ಸೊ ಚಿನ್ ಆಗಿರ್ಬೋದು ಅಪ್ಪರ್ ಲಿಪ್ ಆಗಿರ್ಬೋದು ಬ್ರಿಜ್ ಆಫ್ ದ ನೋಸ್ ಆಗಿರ್ಬೋದು ಆ್ಯಂಡ್ ಅಂಡರ್ ಐ ಆಗಿರ್ಬೋದು ಫೋರ್ ಹೆಡ್ ಆಗಿರ್ಬೋದು ಸೊ ದೀಸ್ ಆರ್ ದ ಹೈಲೈಟಿಂಗ್ ಪಾಯಿಂಟ್ಸ್ ಆಫ್ ದ ಫೇಸ್ ಸ್ವಲ್ಪ ಏಜ್ ಆಗಿರೋ ಥರ ಇದ್ರೂ ಸೊ ನೀವು ಹೈಲೈಟಿಂಗ್ ಪಾಯಿಂಟ್ಸಲ್ಲಿ ನೀವು ಥರ ಕನ್ಸಿಲರ್ ಹಾಕಿ ಹೈಲೈಟ್ ಮಾಡಿದಾಗ ಏನಾಗುತ್ತೆ ಸ್ವಲ್ಪ ಹೆಂಗಾಗಿ ಕಾಣೋಕ್ಕೆ ಶುರು ಲೈಕ್ ಆಗುತ್ತೆ ಆ್ಯಂಡ್ ದೆ ವಿ ಲುಕ್ ಯಂಗ್ ಲಿಫ್ಟಿಂಗ್ ಎಫೆಕ್ಟ್ ಕೊಡುತ್ತೆ ಫೇಸಿಗೆ ಸೊ ಏನಾಗುತ್ತೆ ಸ್ವಲ್ಪ ಸ್ಯಾಗಿ ಆಗಿದ್ರು ಫೇಸು ಸೊ ಅದು ಲಿಫ್ಟಾಗಿ ಸ್ವಲ್ಪ ಹೆಂಗಾಗಿ ಕಾಣೋ ಥರ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಅಂಡರ್ ಐ ನೋಡಿ ಸೊ ಕನ್ಸೀಲರ್ ಹಾಕಾದ್ಮೇಲೆ ಮೇಲೆ ಸ್ವಲ್ಪ ಲಿಫ್ಟಿಂಗ್ ಲುಕ್ ಥರ ಕಾಣ್ತಿದೆ ಸೊ ಆಫ್ಟರ್ ದಿಸ್ ನಾನು ಏನು ಮಾಡಿದೆ ಲಿಕ್ವಿಡ್ ಬ್ಲಷ್ ತೊಗೊಂಡೆ ಸ್ವಿಸ್ ಬ್ಯೂಟಿಯಿಂದ ಸೊ ತೊಗೊಂಡು ಸ್ಮಾಲ್ ಬ್ಯೂಟಿ ಬ್ಲೆಂಡರಲ್ಲಿ ಸ್ಮೈಲ್ ಮಾಡೋಕ ಹೇಳಿ ಬ್ಲಷ್ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಅದು ಕೂಡ ಅಷ್ಟೇ ನೀಟಾಗಿ ಲಿಫ್ಟಿಂಗ್ ಮೆಥಡಲ್ಲಿ ಅಪ್ಲೈ ಮಾಡಿಕೊಂಡೆ ನೀವು ಬರೀ ಚೀಕ್ಸ್ ಮೇಲೆ ಹಾಕಿಬಿಟ್ಬಿಟ್ರೆ ತುಂಬ ದಪ್ಪಗೆ ಕಾಣ್ತಾರೆ ಅಂದರೆ ಸಣ್ಣಗಿರೋರು ತುಂಬ ದುಮ್ ಡುಂಬ ಕಾಣ್ತಾರೆ ಸೊ ಈ ನಾನು ಯಾವ ಮೆಥಡಲ್ಲಿ ಇವಾಗ ಚೀಕ್ಸ್ ಹಿಂಗೆ ಏನಂತಾರೆ ಕೆಳಗಡೆಯಿಂದ ಮೇಲ್ಗಡೆ ಪೊಸಿಷನಲ್ಲಿ ಅಪ್ಲೈ ಮಾಡಿದ್ದೀನಿ ಅದೇ ಥರ ಅಪ್ಲೈ ಏನಾಗುತ್ತೆ ಅದು ಲಿಫ್ಟಿಂಗ್ ಲುಕ್ ಕೊಡುತ್ತೆ ಸೊ ದಟ್ ನನ್ ಗು ನನಗೆ ಕನ್ನಡ ಅಷ್ಟು ಕಂಫರ್ಟಬಲ್ ಆಗಿ ಬರೋಲ್ಲ ಸೊ ಹೋಪ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಹೇಳ್ತಾ ಇರೋದು ಸೊ ಇದಾದ ಮೇಲೆ ಏನು ಮಾಡಿದೆ ಎಗೇನ್ ಬ್ಲೆಂಡರ್ ತೊಗೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಮೇ ಬಿ ಬ್ಲಶ್ ಹಾಕೋ ಅಷ್ಟರಲ್ಲಿ ಸ್ವಲ್ಪ ಕ್ರೀಸಸ್ ಏನಾದರೂ ಆಗಿದರೆ ಅದನ್ನು ಸ್ವಲ್ಪ ಕ್ಲಿಯರ್ ಮಾಡಲಿಕ್ಕೆ ಅದಾದಮೇಲೆ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡಿ ಆದಮೇಲೆ ಕಾಂಪ್ಯಾಕ್ಟ್ ಪೌಡರ್ ಬ್ರಷ್ ತಗೊಂಡು ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಬೆಲೋರಾ ಪ್ಯಾರಿಸ್ ಅಂತ ಬಜೆಟ್ ಫ್ರೆಂಡ್ಲಿ ಕಾಂಪ್ಯಾಕ್ಟ್ ಇದು ಸೊ ಶೂಟ್ ಅಲ್ವಾ ಸೊ ಐ ಗೋಯಿಂಗ್ ಫಾರ್ ಇವನ್ ಆ್ಯವರೇಜ್ ರೇಂಜ್ ಆ್ಯಂಡ್ ಎಕ್ಸ್ಪೆನ್ಸಿವ್ ರೇಂಜ್ ಎರಡೂ ಯೂಸ್ ಮಾಡ್ತಾ ಇದ್ದೀನಿ ಎಲ್ಲನೂ ಎಕ್ಸ್ಪೆನ್ಸಿವ್ ರೇಂಜಲ್ಲಿ ಯೂಸ್ ಮಾಡ್ತಾ ಇಲ್ಲ ಸೊ ಬೆಲೋರಾ ಪ್ಯಾರಿಸ್ ಅಂತ ಕಾಂಪ್ಯಾಕ್ಟ್ ಪೌಡರ್ ಇದು ತುಂಬ ಚೆನ್ನಾಗಿದೆ ಕಾಂಪ್ಯಾಕ್ಟ್ ಯಾವ ಥರ ಮ್ಯಾಜಿಕ್ ಮಾಡುತ್ತೆ ಅಂದರೆ ಅಷ್ಟು ಒಳ್ಳೆ ಮ್ಯಾಜಿಕ್ ಮಾಡುತ್ತೆ ಸೊ ನೋಡಿ ನೀವು ಕವರೇಜ್ ಎಷ್ಟು ಚೆನ್ನಾಗಿ ಕೊಟ್ಟಿದೆ ಅಂತ ಸೊ ನೀಟಾಗಿ ಕಾಂಪ್ಯಾಕ್ಟ್ ಪೌಡರ್ ನೀಟಾಗಿ ಫುಲ್ ಬೇಸ್ ಸೆಟ್ ಮಾಡಾದ್ಮೇಲೆ ನಾನೇನು ಮಾಡಿದೆ ಕಣ್ಮೇಲಿದ್ದು ಸ್ವಲ್ಪ ಕ್ರೀಸರ್ಸನ್ನ ಕ್ಲಿಯರ್ ಔಟ್ ಮಾಡಿದೆ ಬ್ಲೆಂಡರಲ್ಲಿ ಕ್ಲಿಯರ್ ಔಟ್ ಮಾಡಿ ಸ್ಮಾಲ್ ಬ್ಲೆಂಡಿಂಗ್ ಬ್ರಷ್ ತೊಗೊಂಡು ಐ ಮೇಕಪ್ ಶುರು ಮಾಡಿದೆ ಬ್ರೌನ್ ಕಲರ್ ಮ್ಯಾಟ್ ಫಿನಿಶ್ ಐ ಮೀನ್ ಮ್ಯಾಟ್ ಐ ಶ್ಯಾಡೋ ತೊಗೊಂಡು ನಾನು ಟ್ರಾನ್ಸ್ಫ್ಯೂಷನ್ ಕಲರಾಗಿ ಬ್ಲೆಂಡ್ ಮಾಡಿಕೊಂಡೆ ಕ್ರೀಸಲ್ಲಿ ಸೊ ಬ್ಲೆಂಡ್ ಮಾಡ್ಕೊಂಡು ಆದಮೇಲೆ ಅದನ್ನು ಇನ್ನೂ ಸ್ವಲ್ಪ ಡೆಪ್ತ್ ಮಾಡಿದೆ ಸೊ ಬೇಕಿಂಗ್ ಮಾಡೋದು ಮರ್ತೋಗಿದ್ದೆ ಸೊ ಲೈಟಾಗಿ ಬೇಕಿಂಗ್ ಇರಲಿ ಅನ್ನೋದಕ್ಕೋಸ್ಕರ ಕಾಂಪ್ಯಾಕ್ಟ್ ಪೌಡರ್ ಬ್ರಷ್ ತೊಗೊಂಡು ನಾನು ಮ್ಯಾಕ್ ಲೂಸ್ ಪೌಡ್ರ್ ತೊಗೊಂಡು ಬೇಕ್ ಮಾಡಿ ಮಾ ಆಗಲಿ ಅಂತ ಬೇಕಿಂಗ್ ಪೌಡರ್ ಅಪ್ಲೈ ಮಾಡಿ ಬಿಟ್ಬಿಟ್ಟೆ ಜಸ್ಟ್ ರಫ್ ಆಗಿ ತುಂಬ ಏನು ನಾನು ಪೌಡರ್ ಪ್ಯಾಡ ಪ್ಯಾಡೆಲ್ಲ ತೊಗೊಂಡು ಪರ್ಫೆಕ್ಟ್ ಬೇಕಿಂಗ್ ಮಾಡಿಲ್ಲ ಜಸ್ಟ್ ಲೈಟಾಗಿರಲಿ ಅಂತ ಸೊ ದಟ್ ನಾನು ಐ ಮೇಕಪ್ ಮಾಡಿದ್ರು ಸ್ವಲ್ಪ ಐ ಶ್ಯಾಡೋ ಏನಾದರೂ ಬಿದ್ದರೂ ಸ್ವಲ್ಪ ಡಸ್ಟ್ ಔಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಎಗೇನ್ ಸ್ಮಾಲ್ ಬ್ಲೆಂಡಿಂಗ್ ಬ್ರಷ್ ತೊಗೊಂಡು ಡಾರ್ಕ್ ಬ್ರೌನ್ ಕಲರ್ ತಗೊಂಡು ನಾನು ಕ್ರೀಸ್ನ ಎವಿಡೆಂಟಾಗಿ ಸ್ವಲ್ಪ ಡಾರ್ಕ್ ಮಾಡಿಕೊಂಡೆ ಅಂದರೆ ಟು ಮೇಕ್ ಇಟ್ ಮೋರ್ ಡಿಫೈನ್ ಸೊ ಐಬ್ರೋಸ್ ಬ್ರೋ ಬೋನ್ಸ್ನ ಟಚ್ ಮಾಡಬಾರ್ದು ಕ್ರೀಸಲ್ಲಿ ಮಾತ್ರ ನಿಮ್ಮ ಟ್ರಾನ್ಸಿಷನ್ ಕಲರ್ ಬ್ಲೆಂಡ್ ಆಗಿರಬೇಕು ತುಂಬ ಐಬ್ರೋ ಟಚ್ ಆಗೋ ಥರ ಕಣ್ಣಿಂದ ಆಚೆ ಬರೋ ಥರ ಎಲ್ಲ ಇರಬಾರ್ದು ಐ ಮೇಕಪ್ ತುಂಬ ಓವರ್ ಆಗಿ ಸೊ ಇದಾದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ ಫಿಲ್ಲಿಂಗ್ ಬ್ರಷ್ ತೊಗೊಂಡು ಲೈಟ್ ಎಲ್ಲೋ ಗೋಲ್ಡ್ ಅಪ್ಲೈ ಮಾಡ್ತಾ ಇದ್ದೀನಿ ಲೈಟ್ ಎಲ್ಲೊ ಗೋಲ್ಡ್ ನಾಟ್ ಬ್ರೈಟ್ ಎಲ್ಲೋ ಗೋಲ್ಡ್ ಲೈಟ್ ಎಲ್ಲೋ ಗೋಲ್ಡ್ ಅಪ್ಲೈ ಮಾಡ್ತಾ ಇದ್ದೀನಿ ಇನ್ನರ್ ಕಾರ್ನರ್ಸಲ್ಲಿ ಸೊ ಬೇಸಿಕಲಿ ಇದು ಕಟ್ ಕಟ್ಕ್ರೀಸ್ ಅಲ್ಲ ಅಂದ್ರೂ ಇಟ್ ವಿಲ್ ಲುಕ್ ಲೈಕ್ ಕಟ್ಕ್ರೀಸ್ ಐ ಮೇಕಪ್ ಇತ್ ಸೆಲ್ಫ್ ಸೊ ಟಿಪಿಕಲ್ ಕಟ್ಕ್ರೀಸ್ ಬಂದು ನಿಮ್ಗೆ ಗೊತ್ತೇ ಇರುತ್ತೆ ಫ್ಲಾಟ್ ಬ್ರಷಲ್ಲಿ ಕನ್ಸೀಲರ್ ತೊಗೊಂಡು ಹಾಫ್ ವೇ ಕಟ್ ಮಾಡಿ ಅದಾದಮೇಲೆ ಅದ್ರ ಮೇಲೆ ಗೋಲ್ಡ್ ಐ ಐಶೆಡೋ ಎಲ್ಲ ಹಾಕೋದು ಸೊ ದಟ್ ಈಸ್ ಟಿಪಿಕಲ್ ಕ್ರೀಸ್ ಇದು ಬಂತು ಲೈಕ್ ನಾರ್ಮಲ್ ಬೇಸಿಕ್ ಕಟ್ ಬ್ಯೂಟಿಫುಲ್ ತುಂಬ ಬ್ಯೂಟಿಫುಲ್ಲಾಗಿ ಎಲಿಗಂಟಾಗಿ ಕಾಣುತ್ತೆ ಇದಾದಮೇಲೆ ಔಟರ್ ಅಲ್ಲಿ ನಾನು ಬ್ಲ್ಯಾಕ್ ಕಲರ್ ಐ ಶ್ಯಾಡೋ ತಗೊಂಡು ಸ್ವಲ್ಪ ಸ್ಮೋಕಿಂಗ್ ಎಫೆಕ್ಟ್ ಕೊಟ್ಟೆ ಔಟ್ ಎಫೆಕ್ಟ್ ಸೊ ಅದು ಸ್ವಲ್ಪ ಬ್ಲ್ಯಾಕ್ ತಗೊಂಡು ಸ್ವಲ್ಪ ಡಾರ್ಕ್ ಮಾಡಿ ಔಟ್ ಮಾಡಿಕೊಂಡೆ ಔಟರ್ ಕಾರ್ನರ್ ಟು ಗಿವ್ ದ್ಯಾಟ್ ಎವಿಡೆಂಟ್ ಲುಕ್ ತುಂಬ ಸಟಲ್ ಆಗಿರೋದ್ರಿಂದ ಮೇಕಪ್ ತುಂಬ ಜಾಸ್ತಿ ಲೈಕ್ ಓವರ್ ಇಲ್ಲ ಇದು ಮೇಕಪ್ ತುಂಬ ಸಟಲ್ ಆ್ಯಂಡ್ ಎಲಿಗೆಂಟ್ ಲುಕ್ ಕೊಡೋದ್ರಿಂದ ಅಟ್ಲೀಸ್ಟ್ ಕಣ್ಣದು ಸ್ವಲ್ಪ ಸ್ಮೋಕಿ ಲುಕ್ ಕೊಡಲಿ ಅನ್ನೋದಕ್ಕೋಸ್ಕರ ಔಟ್ರ್ ಕಾರ್ನರಲ್ಲಿ ನಾನು ಬ್ಲ್ಯಾಕ್ ಕಲರ್ ತಗೊಂಡು ಬ್ಲ್ಯಾಕ್ ಕಲರ್ ಐ ಶ್ಯಾಡೋ ತೊಗೊಂಡು ಬ್ಲೆಂಡ್ ಮಾಡಿಕೊಂಡೆ ಆ್ಯಂಡ್ ಆಫ್ಟರ್ ದ್ಯಾಟ್ ಬ್ಲೌಸ್ ಮತ್ತು ಸ್ಯಾರಿ ಬ ಕ ಯಾವ್ದು ಕಲರ್ ಇದೆ ಲೈಕ್ ಮರೂನ್ ಆ ಕಲರ್ ಆ ಕಲರ್ ತಗೊಂಡು ಸೊ ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಮಧ್ಯ ಅಂಥ ಹಾರ್ಶ್ ಲೈನ್ನ ಬ್ಲೆಂಡ್ ಮಾಡಿಕೊಂಡೆ ಸೊ ಮರೂನ್ ತೊಗೊಂಡು ಹಾರ್ಶ್ ಲೈನ್ನ ಬ್ಲೆಂಡ್ ಮಾಡಿಕೊಂಡು ಆ ಸ್ಮೂತ್ ಎಫೆಕ್ಟ್ನ ಕೊಟ್ಟೆ ಇಲ್ಲಾಂದರೆ ಬ್ಲ್ಯಾಕೇ ಒಂದು ಕಡೆ ಗೋಲ್ಡೇ ಒಂದು ಕಡೆ ಕಾಣುತ್ತೆ ಚೆನ್ನಾಗಿ ಕಾಣೋದಿಲ್ಲ ಸೊ ಅದಕ್ಕೋಸ್ಕರ ಸೊ ಲೈಟಾಗಿ ತುಂಬ ದೂರ ಬ್ರಷ್ ಇಟ್ಕೊಬೇಕು ತುಂಬ ಲೈಟ್ ಹ್ಯಾಂಡಿಂದ ನೀವು ಹ್ಯಾಂಡಲ್ ಮಾಡಬೇಕು ಸೊ ಮಾಡೆಲ್ ಕೂಡ ಅದೇ ಹೇಳ್ತಾಯಿದ್ರು ಮೇಕಪ್ ಮಾಡ್ತಾ ಇರೋದೇ ಗೊತ್ತಾಗ್ತಿಲ್ಲ ಅಷ್ಟು ಸಾಫ್ಟ್ ಇದೆ ಅಂತ ಬ್ರಷಸ್ ಕೂಡ ಅಷ್ಟೇ ತುಂಬ ಒಳ್ಳೆ ಕ್ವಾಲಿಟಿದು ನಾನು ಯೂಸ್ ಮಾಡ್ತಾ ಇರೋದು ಸೊ ಎಸ್ ಸ್ವಲ್ಪ ಗೋಲ್ಡ್ ಯಾಕೋ ಜಾಸ್ತಿ ಆಗಿದೆ ಈ ಕಡೆ ಆ ಕಡೆ ಕಡಿಮೆ ಆಗಿದೆ ಅಂತ ಅಂದ್ತು ಸೊ ಎರಡು ಒಂದೇ ಥರ ಕಾಣಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಟಚ್ ಅಪ್ ಇದ್ದೀನಿ ಸೊ ಅಗೇನು ಫ್ರೆಶ್ ಬ್ಲೆಂಡಿಂಗ್ ಬ್ರಷ್ ತೊಗೊಂಡು ಸ್ವಲ್ಪ ಲೈಟ್ ನ್ಯೂಡ್ ಕಲರ್ ತೊಗೊಂಡು ಬ್ರೌ ಬೋನ್ಸ್ ಅಲ್ಲಿ ಸ್ವಲ್ಪ ಫಿಲ್ ಮಾಡ್ಕೊಂಡೆ ಟು ಗಿವ್ ದಟ್ ವೆರಿ ಸಾಫ್ಟ್ ಲುಕ್ ಅದಾದಮೇಲೆ ಕಾಂಪ್ಯಾಕ್ಟ್ ಪೌಡರ್ ಬ್ರಷ್ ತೊಗೊಂಡು ಬೇಕಿಂಗ್ ಮಾಡೋಕ್ಕೆ ಲೂಸ್ ಪೌಡರ್ ಹಾಕಿದ್ನಲ್ಲ ಸೊ ಅದನ್ನು ಜಸ್ಟ್ ಡಸ್ಟ್ ಔಟ್ ಮಾಡ್ತಾ ಇದ್ದೀನಿ ಸೊ ಔಟ್ ಮಾಡಿದ್ಮೇಲೆ ನೋಡಿ ಫಿನಿಶಿಂಗ್ ಅಂಡರ್ ಐ ಎಲ್ಲ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಆ್ಯಂಡ್ ಸ್ವಲ್ಪ ಹೈಲೈಟ್ ಕೂಡ ಆಗುತ್ತೆ ಅಂಡರ್ ಐ ಎಲ್ಲ ತುಂಬ ಸ್ವಲ್ಪ ಹೈಲೈಟ್ ಆಗುತ್ತೆ ಸೊ ಐ ಲವ್ ದ ಫಿನಿಶಿಂಗ್ ಪ್ರಾಸೆಸ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ನೀವು ಹೆಂಗೆ ಬ್ಲೆಂಡ್ ಮಾಡಿಕೊಂಡು ಒಂದೊಂದು ಸ್ಟೆಪ್ಗೂ ಅಷ್ಟು ಚೆನ್ನಾಗಿ ನೀವು ಫಿನಿಶಿಂಗ್ ಕೊಡ್ತೀರ ಅಷ್ಟು ಚೆನ್ನಾಗಿ ಮೇಕಪ್ ಬರುತ್ತೆ ಸೊ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಕಾಜಲ್ ಅಪ್ಲೈ ಮಾಡಿಬಿಟ್ಟೆ ಕಾಜಲ್ ಅಪ್ಲೈ ಮಾಡಿ ಆದಮೇಲೆ ಇಲ್ಲಿ ಸ್ಮೋಕಿಂಗ್ ಎಫೆಕ್ಟ್ ಕೊಡ್ತಾ ಇದ್ದೀನಿ ಎಗೈನ್ ಟ್ರಾನ್ಸಿಷನ್ ಕಲರ್ಗೆ ಬಳಸಿರೋ ಅಂಥ ಕಾಫಿ ಕಲರ್ ಯೂಸ್ ಮಾಡಿ ಸ್ಮೋಕ್ಔಟ್ ಮಾಡ್ತಾ ಇದ್ದೀನಿ ಕಾಜಲ್ ಅಪ್ಲೈ ಮಾಡಿ ಆದಮೇಲೆ ಫಸ್ಟು ಕಾಜಲ್ ಅಪ್ಲೈ ಮಾಡಿದೆ ಅದಾದಮೇಲೆ ಅದ್ರ ಕೆಳಗಡೆ ಸ್ವಲ್ಪ ಲೈಕ್ ಕಾಫಿ ಬ್ರೌನ್ ಏನು ತೊಗೊಂಡಿದೆ ಟ್ರಾನ್ಸಿಷನ್ ಕಲರ್ಗೆ ಅದರಲ್ಲಿ ಸ್ಮೋಕೌಟ್ ಮಾಡಿದೆ ಔಟ್ ಮಾಡಿ ಆದಮೇಲೆ ಮಸ್ಕಾರ ಅಪ್ಲೈ ಮಾಡ್ತಾ ಇದ್ದೀನಿ ಅವರು ಒರಿಜಿನಲ್ ಲ್ಯಾಶಸ್ ತುಂಬ ಚೆನ್ನಾಗಿತ್ತು ಸೊ ಅದಕ್ಕೆ ನಾನು ಲ್ಯಾಶ್ ಎಲ್ಲ ಏನು ಬಳಸಿಲ್ಲ ಡೈರೆಕ್ಟ್ ನಾನು ಮಸ್ಕಾರ ಹಾಕ್ತಾ ಇದ್ದೀನಿ ಸೊ ಒನ್ ಆಫ್ ಮೈ ಫೇವ್ರೆಟ್ ಮಸ್ಕಾರಾಸ್ ದಟ್ ಇಸ್ ಮಾರ್ಸ್ ಮಸ್ಕಾರಾಸ್ ಸೊ ಇಟ್ ವಿಲ್ ಬಿ ಮೈ ಫೇವ್ರೆಟ್ ಫಾರ್ ಎವಾ ಅಂತಲೇ ಹೇಳ್ಬೋದು ಆ್ಯಂಡ್ ಎಸ್ ಮಸ್ಕಾರ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಸ್ಟೆಪ್ಸ್ ಆ್ಯಂಡ್ ಇವಾಗ ಸ್ವಿಸ್ ಬ್ಯೂಟಿ ಲಿಪ್ಲೈನರ್ ಯೂಸ್ ಮಾಡ್ತಾ ಇದ್ದೀನಿ ಟು ಗಿವ್ ದ್ಯಾಟ್ ಶೇಪ್ ಟು ಹರ್ ಲಿಪ್ಸ್ ಫಸ್ಟ್ ನಾನು ಏನು ಅಂದ್ಕೊಂಡೆ ನ್ಯೂಡ್ ಲಿಪ್ಸ್ ಮಾಡೋಣವಾ ಅಂತ ಅನ್ಕೊತಾ ಇದ್ದೆ ಬಟ್ ಆಮೇಲೆ ಜ್ಯುವೆಲ್ರಿ ಎಲ್ಲ ಹಾಕಿ ನೋಡೋಣ ವಿಲ್ ಡಿಸೈಡ್ ಅಂತ ಹೇಳಿ ಸೊ ಜ್ಯುವೆಲ್ರಿ ಎಲ್ಲ ಹಾಕೋಕ್ಕೆ ಪ್ಲ್ಯಾನ್ ಮಾಡಿದ್ವಿ ಎಸ್ ಆಮೇಲೆ ಡಿಸೈಡ್ ಆಗಿದ್ದೇನು ಅಂದರೆ ಓಕೆ ವಿಲ್ ಡೂ ರೆಡ್ ಲಿಪ್ಸ್ ಅಂತ ಜ್ಯುವೆಲ್ರಿ ಎಲ್ಲ ಹಾಕಾದ ಸೊ ರೆಡ್ ಲಿಪ್ಸ್ ಚೆನ್ನಾಗಿ ಕಾಣುತ್ತೆ ಅಂತ ಫೈನಲ್ ಮಾಡಿಕೊಂಡು ಸೊ ವಿ ಸ್ಟಾರ್ಟೆಡ್ ಅರೇಂಜಿಂಗ್ ಜ್ಯುವೆಲ್ರಿ ಸೊ ಬೈತಲೆ ಬಟ್ಟು ಸೊ ಬೈತಲೆ ಬಟ್ಟು ಹಾಕ್ತಾಯಿದ್ರು ಸೊ ಅವ್ರು ಕೇಳ್ತಿದ್ರು ಸೊ ಎಷ್ಟು ಕೆಳಗಡೆ ಇರಲಿ ಎಷ್ಟು ಮೇಲಿರಲಿ ಅಂತ ಅರೇಂಜ್ಮೆಂಟ್ಸ್ ಸ್ಟಾರ್ಟ್ ಆಗಿತ್ತು ಸೊ ಇಸ್ ರಿಯಲಿ ಹ್ಯಾಪಿ ಟು ಡೂ ದಿಸ್ ತುಂಬ ಸಟಲ್ ಸಿಂಪಲ್ ಎಲಿಗೆಂಟ್ ತುಂಬ ಗಾಡಿ ಆ ಹಂಗಿರಬೇಕು ಹಿಂಗಿರಬೇಕು ಇದೇ ಥರ ಇರಬೇಕು ಅಂತ ಏನು ಪ್ಲ್ಯಾನ್ ಮಾಡ್ದೇನೆ ಜಸ್ಟ್ ಲೈಕ್ ವೆರಿ ಸಿಂಪಲ್ ಎಲಿಗೆಂಟ್ ಬ್ರೈಡ್ ಯಾವ ಥರ ರೆಡಿ ಆಗ್ತಾರೆ ತುಂಬ ಆಗಿ ನನಗೆ ಇಷ್ಟು ಸಾಕು ಅಂತ ಹೇಳ್ತಾರಲ್ಲ ಕೆಲವು ಎಲಿಗೆಂಟ್ ಎಲಿಗೆಂಟಾಗಿರಲಿ ಅಂತಾರಲ್ಲ ಸೊ ಅವ್ರಿಗೆ ಯಾವ ಥರ ರೆಡಿ ಮಾಡ್ತೀವಿ ಅವ್ರು ಯಾವ ಥರ ಕಾಣ್ತಾರೆ ಅದೇ ಥರ ಕಾಣಿದ್ರೆ ಸಾಕು ಟಿಪಿಕಲ್ ಮಾಡೆಲ್ ಫೋಟೋ ಶೂಟ್ ಥರ ಇರಬಾರ್ದು ಅಂತ ನಾನು ಶೂಟ್ ಮಾಡಿದ್ದು ಸೊ ಎಸ್ ರೆಡ್ ಲಿಪ್ಸ್ ನೀವು ನೋಡ್ತಾ ಇದ್ದೀರಾ ಸೊ ಫೋ ನಾನೇ ಫೋಕಸ್ ಆಗ್ತಾ ಇದ್ದೀನಿ ಅದು ಕ್ಯಾಮ್ರಾ ಪ್ರಾಬ್ಲಮ್ ಸೊ ಫೋಟೋಗ್ರಫರೆಲ್ಲ ಬಂದಿದ್ದರು ಸೊ ರೆಡಿ ಆದ್ರೆ ಇಲ್ವಾ ಅಂತ ಬಂದು ಕೇಳ್ತಾ ಇದ್ರು ದಟ್ಸ್ ವಾಟ್ ಶಿ ವಾಸ್ ಕಮ್ಯುನಿಕೇಟಿಂಗ್ ವಿತ್ ದಟ್ ಆ್ಯಂಡ್ ಐ ವಾಸ್ ಅಪ್ಲೇಯಿಂಗ್ ರೆಡ್ ಲಿಪ್ಸ್ಟಿಕ್ ನೋಡ್ತಾ ಇದ್ದೀರಾ ರೆಡ್ ಲಿಪ್ಸ್ಟಿಕ್ ವಾಸ್ ಜಸ್ಟ್ ಶೂಟಿಂಗ್ ಪರ್ಫೆಕ್ಟ್ಲಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ಫೈನಲ್ ಲುಕ್ ಆ್ಯಕ್ಚುಲಿ ನನಗೆ ಯಾವಾಗಲೂ ನಾನು ಏನಾದ್ರು ಶೂಟ್ ಮಾಡ್ತಿದ್ದೀನಿ ಏನಾದ್ರು ಲುಕ್ ಮಾಡ್ತಿದ್ದೀನಿ ಅಂದರೆ ಐ ಜಸ್ಟ್ ವಾಂಟ್ ಟು ಡೂ ಬ್ರೈಡಲ್ ಲುಕ್ಸ್ ಸೊ ಬ್ರೈಡಲ್ ಲುಕ್ಸ್ ಮಾಡಿದ್ರೆ ಐ ಡೋಂಟ್ ವಾಂಟ್ ಟು ಮೇಕ್ ಇಟ್ ವೆರಿ ಆಬ್ವಿಯಸ್ ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೋದು ಟಾಪ್ ಟು ಬಾಟಮ್ ಎಲ್ಲ ಪ್ಲ್ಯಾನ್ ಮಾಡಿ ಮಾಡ್ತಾ ಇರೋದು ಅನ್ನೋ ಥರ ಇರಬಾರ್ದು ಲೈಕ್ ಪ್ಲ್ಯಾನ್ ಮಾಡಿದ್ರು ತುಂಬ ನ್ಯಾಚುರಲ್ ಆ್ಯಂಡ್ ವೆರಿ ಲೈಕ್ ಕ್ಯಾಂಡಿಟ್ಸ್ ಅಂತ ಹೇಳ್ತಾರಲ್ಲ ಆ ಥರ ಆನ್ ಸ್ಪಾಟ್ ಆಗೋಂಥದ್ದು ತುಂಬ ಇಷ್ಟ ಆಗುತ್ತೆ ನನಗೆ ಆ್ಯಂಡ್ ಆನ್ ಸ್ಪಾಟ್ ಏನು ಪ್ಲ್ಯಾನ್ ಆಗುತ್ತೆ ಆ್ಯಂಡ್ ಸಡನ್ನಾಗಿ ಆಗಿ ಏನು ಆಗುತ್ತೆ ಅದು ತುಂಬ ಚೆನ್ನಾಗಿ ಬರುತ್ತೆ ಅನಿಸುತ್ತೆ ನನಗೆ ತುಂಬ ಪ್ಲ್ಯಾನ್ ಮಾಡಿದ್ರೆ ಏನಾಗುತ್ತೆ ಫ್ಲಾಪ್ ಆಗುತ್ತೆ ಅಂತ ಯಾವಾಗಲೂ ನನಗೆ ಫೀಲ್ ಆಗುತ್ತೆ ಸೊ ಐ ಜಸ್ಟ್ ವಾಂಟ್ ಟು ಗಿವ್ ದಟ್ ವೆರಿ ಎಲಿಗೆಂಟ್ ಸಟಲ್ ಬ್ಯೂಟಿಫುಲ್ ಲುಕ್ ಅಂತ ಹೇಳ್ಬೋದು ಎಸ್ ಲಿಪ್ಸ್ಟಿಕ್ ಎಲ್ಲ ಅಪ್ಲೈ ಮಾಡಿ ಆಯಿತು ಅದಾದಮೇಲೆ ನಾನು ಆನ್ ಟಾಪ್ ಆಫ್ ಇಟ್ ಎಗೈನ್ ಬ್ಲಷ್ನ ಟಚ್ ಅಪ್ ಕೊಟ್ಟೆ ಸೊ ಹೂವು ಯಾವ ಥರ ಹಾಕೋದು ಏನು ಹಾಕೋದು ಅದನ್ನು ತುಂಬ ಡಿಸ್ಕಷನ್ ನಡೀತು ಸೊ ಅದಾದಮೇಲೆ ಫೈನಲಿ ಹೈಲೈಟ್ ಯೂಸ್ ಮಾಡ್ತಾಯಿದ್ದೀನಿ ರೆವಲ್ಯೂಷನ್ ಪ್ರೋ ಇಂದ ಹೈಲೈಟರ್ ವಾಸ್ ಆಲ್ಸೋ ಗಿವಿಂಗ್ ವೆರಿ ಬ್ಯೂಟಿಫುಲ್ ಲುಕ್ ಅಂತಲೇ ಹೇಳ್ಬೋದು ಸೊ ಇದಾದಮೇಲೆ ಕಾಂಟೋರಿಂಗ್ ಆಬ್ವಿಯಸ್ಲಿ ನನಗೆ ಇಷ್ಟನೇ ಆಗೋಲ್ಲ ಬಟ್ ಲೈಟಾಗಿ ಬ್ರಾನ್ಸಿಂಗ್ ಎಲ್ಲ ಏನೂ ಮಾಡಿಲ್ಲ ನಾನು ಲೈಟಾಗಿ ನಾನು ಕಾಂಟೋರ್ ಮಾಡಿದೆ ಚೀಕ್ಸ್ ಆ್ಯಂಡ್ ನೋಸ್ ಸೊ ಓ ಯಾಕೋ ಜಾಸ್ತಿ ಆಯಿತು ಅನಿಸ್ತು ಸೊ ಅದು ಯಾವ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ ಆ ಥರ ಹಾಕಿದ್ವಿ ಸೊ ನಾವು ನೋಸ್ ಕೂಡ ಲೈಟಾಗಿ ಕಾಂಟೋರ್ ಮಾಡಿದೆ ನಾಟ್ ಟು ಮಚ್ ರೆವಲ್ಯೂಷನ್ ಪ್ರೋಯಿಂದ ಕಾಂಟೋರ್ ಬೇಸ್ ಯೂಸ್ ಮಾಡಿದೆ ಅದಾದಮೇಲೆ ಲ್ಯಾಶಸ್ ಫೈನಲ್ ಟಚ್ ಅಪ್ ವಾಸ್ ಲುಕಿಂಗ್ ವೆರಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ಲುಕ್ ತುಂಬಾ ಚೆನ್ನಾಗಿ ಬಂತು ನಾನು ಅನ್ಕೊಂಡಿದ್ದ ಥರನೇ ಬಂತು ಲೈಕ್ ಕನ್ನಡದಲ್ಲಿ ಹೇಳಬೇಕು ಅಂದರೆ ಈ ನೆಕ್ಸ್ಟ್ ಡೋರ್ ಗರ್ಲ್ ಐ ಮೀನ್ ನೆಕ್ಸ್ಟ್ ಡೋರ್ ಗರ್ಲ್ ಅಂದರೆ ಈ ಪಕ್ಕದ ಮನೆ ಹುಡುಗಿ ಅನ್ನೋ ಥರ ಇನ್ನೋ ಅಂದರೆ ತುಂಬ ಸಾದಾ ಸೀದಾ ಹುಡುಗಿ ರೆಡಿ ಆದರೆ ಹೇಗಿರುತ್ತೆ ಸೊ ಆ ಥರ ಲುಕ್ ಬೇಕಿತ್ತು ನನಗೆ ಸೊ ಅದಕ್ಕೆ ಈ ಥರ ಲುಕ್ ಪ್ಲ್ಯಾನ್ ಮಾಡಿದ್ದು ಎಸ್ ನಾನು ಯೂಸ್ ಮಾಡಿರೋದು ಐ ಮ್ಯಾಜಿಕ್ ಲ್ಯಾಷಸ್ ಇಲ್ಲಿ ಲ್ಯಾಷಸ್ ನಂಬರ್ ಬಂದು ಎಲ್ ಜೀರೋ ಏಯ್ಟ್ ಯೂಸ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿದೆ ಎಗೇನ್ ನೀವು ಲ್ಯಾಶಸ್ನ ಹೆಂಗೆ ಹ್ಯಾಂಡ್ಲ್ ಮಾಡ್ತೀರಾ ಯಾವ ಗ್ಲೂ ಯೂಸ್ ಮಾಡ್ತಾ ಇದ್ದೀರಾ ದಟ್ ಇಸ್ ಆಸೋ ರಿಲಿ ಇಂಪಾರ್ಟೆಂಟ್ ಯಾವ ಥರ ಕಣಿಗೆ ಯಾವ ಲ್ಯಾಶಸ್ ಹಾಕ್ತಾ ಇದ್ದೀರಾ ಅದನ್ನು ತುಂಬ ಇಂಪಾರ್ಟೆಂಟ್ ಎಲ್ಲರಿಗೂ ಒಂದೇ ಲಾಶಸ್ ಹಾಕಕ್ಕೆ ಬರಲ್ಲ ಸೊ ಗ್ಲೂ ಬಂದುಬಿಟ್ಟು ಯೂರೋಪಾರಿಸ್ದು ಗ್ಲೂ ನಾನು ಯೂಸ್ ಮಾಡ್ತಾ ಇರೋದು ಎಗೇನ್ ಇನ್ನರ್ ಕಾರ್ನಲ್ಲಿ ಟಚ್ ಅಪ್ ಕೊಡ್ತಾ ಇದ್ದೀನಿ ಆಫ್ಟರ್ ಅಪ್ಲೈಯಿಂಗ್ ಫಿಕ್ಸಿಂಗ್ ಐ ಫೇಕ್ ಐ ಐಲ್ಯಾಶಸ್ ಸೊ ಇದು ಮಾಡೋದ್ರಿಂದ ಏನಾಗುತ್ತೆ ಫೇಕ್ ಲ್ಯಾಶಸ್ ಹೈಲೈಟ್ ಆಗೋದು ಕಡಿಮೆ ಆಗುತ್ತೆ ನ್ಯಾಚುರಲ್ ಲ್ಯಾಶಸ್ ಥರ ಕಾಣೋಕ್ಕೆ ಶುರು ಆಗುತ್ತೆ ದಿಸ್ ಇಸ್ ರಿಲಿ ರಿಲಿ ಇಂಪಾರ್ಟೆಂಟ್ ಸ್ಟೆಪ್ ಎಸ್ ಔಟ್ ಆಫ್ ಕಾರ್ನರ್ ಎಗೈನ್ ದಿಸ್ ರಿಲಿ ರಿಲಿ ಇಂಪಾರ್ಟೆಂಟ್ ಸ್ಟೆಪ್ಸ್ ಇದನ್ನೆಲ್ಲ ನಾನು ಒಂದೇ ಸಲ ಕಲ್ತಿಲ್ಲ ಡೆಫಿನೆಟ್ಲಿ ನಾನು ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ ಆ್ಯಂಡ್ ತುಂಬ ವೀಡಿಯೋಸ್ ನೋಡ್ತೀನಿ ತುಂಬ ಪ್ರಾಕ್ಟೀಸ್ ಮಾಡ್ತೀನಿ ಆ್ಯಂಡ್ ಒಂದು ಮಿಸ್ಟೇಕಿಂದ ನೆಕ್ಸ್ಟ್ ಮಿಸ್ಟೇಕ್ ರಿಪೀಟ್ ಮಾಡೋದಿಲ್ಲ ಒಂದು ಸಲ ಮಿಸ್ಟೇಕ್ ಆದರೆ ಅದನ್ನು ಅದನ್ನ ಹೆಂಗೆ ಕರೆಕ್ಟ್ ಮಾಡ್ಕೋಬೇಕು ಅಂತ ನೋಡ್ತೀನಿ ಇವತ್ತೊಂದು ಮೇಕಪ್ ಮಾಡಿದ್ರೆ ನಾಳೆ ಮಾಡೋ ಮೇಕಪ್ ಇವತ್ತಿಗಿಂತ ಚೆನ್ನಾಗಿರಬೇಕು ಅಂತ ಥಿಂಕ್ ಮಾಡ್ತೀನಿ ಸೊ ಆ ಥರ ಥಿಂಕ್ ಮಾಡಿದಾಗ ಏನಾಗುತ್ತೆ ಡೆಫಿನೆಟ್ಲಿ ಎಲ್ಲರೂ ಇಂಪ್ರೂವ್ ಆಗ್ಬೋದು ಸೊ ಯಾ ದಿಸ್ ಇಸ್ ಔ ವಿಲ್ ಲೋನ್ ಸೊ ಔಟರ್ ಕಾರ್ನರ್ ಅಲ್ಲಿ ಸ್ವಲ್ಪ ಟಚಪ್ ಮಾಡ್ತಾ ಇದ್ದೆ ಸ್ವಲ್ಪ ಯಾಕೋ ಆಶಿ ಥರ ಕಾಣ್ತಿತ್ತು ಅದಕ್ಕೋಸ್ಕರ ಸೊ ಲೈನರ್ ಲೈನರ್ ಕೂಡ ತುಂಬ ಎವಿಡೆಂಟಾಗಿ ಹೈ ವಿಂಗ್ಗೆ ಲೈನು ಕೊಟ್ಟಿಲ್ಲ ಲೈಟಾಗಿ ವಿಂಗ್ ಕೊಟ್ಟೆ ಸೊ ಮೇ ಬಿ ಮೇಲ್ಗಡೆ ಟಚ್ ಆಗೋ ಚಾನ್ಸಸ್ ಇದೆ ಅಂತ ಅನ್ನಿಸ್ತು ನನಗೆ ಸೊ ಅದಕ್ಕೆ ಜೆಲ್ ಲೈನರ್ ಹಾಕಾದ್ಮೇಲೂ ಮೇಲೂ ವಾಟ್ರ್ ಪ್ರೂಫ್ ಲೈನರ್ ಕೂಡ ಹಾಕ್ತಾಯಿದ್ದೀನಿ ಸೊ ಅದು ಡಬಲ್ ಕೋಟ್ ಕೊಟ್ಟರೆ ಸ್ವಲ್ಪ ಡಾರ್ಕ್ ಆಗು ಇರುತ್ತೆ ಸ್ವಲ್ಪ ಸ್ಮಡ್ಜ್ ಆಗೋ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ ಅನ್ನೋದಕ್ಕೋಸ್ಕರ ಸೊ ಎಸ್ ನನಗಂತ ಮೇಕಪ್ ಮಾಡ್ತಾರೆ ಒಂದು ನಾನೊಂದು ಹಂಡ್ರೆಡ್ ಟೈಮ್ಸ್ ಲೈಕ್ ಐ ವಿಲ್ ಬಿ ಚೆಕಿಂಗ್ ತಿಲ್ಕ ಇಡೋಣ ಅಂತ ಪ್ಲ್ಯಾನ್ ಮಾಡಿ ಸೊ ಫಸ್ಟು ತಿಲ್ಕ ಹಾಕಿದೆ ತಿಲ್ಕ ಹಾಕಿ ಮ್ಯಾಟ್ ಲಿಪ್ಸ್ಟಿಕ್ ತೊಗೊಂಬಿಟ್ಟು ಅದಕ್ಕೆ ಕೆಳಗಡೆ ತೆಲುಗು ಬ್ರೈಡ್ಸ್ಗೆ ಹಾಕ್ತಾರಲ್ಲ ಆ ಥರ ಚಾಂದಲ್ಲಿ ಡಿಸೈನ್ ಮಾಡಿದೆ ಸೊ ದಿಸ್ ಲುಕ್ಸ್ ರಿಲಿ ರಿಲಿ ಬ್ಯೂಟಿಫುಲ್ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಸೊ ಯೂಶಲಿ ತೆಲುಗು ಬ್ರೈಡ್ಸ್ ತೆಲುಗು ಅವ್ರು ಮಾತ್ರ ಈ ಥರ ತಿಲ್ಕ ಇಡ್ತಾರೆ ಸೊ ಇವಾಗ ಎಲ್ಲ ಕಡೆ ಟ್ರೆಂಡ್ ಆಗಿಬಿಟ್ಟಿದೆ ಆ್ಯಂಡ್ ತುಂಬ ಜನ ತೆಲುಗು ಬ್ರೈಟ್ಸ್ ಅಲ್ಲ ಅಂದ್ರೂ ತುಂಬ ಇಷ್ಟಪಟ್ಟು ಈ ಥರ ತಿಲ್ಕ ಹಾಕೋತಾ ಇದ್ದಾರೆ ತುಂಬ ಚೆನ್ನಾಗಿ ಕಾಣುತ್ತೆ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಸೊ ಇದನ್ನು ಮಾತ್ರ ಉಸಿರು ಹಿಡ್ಕೊಂಡು ಹಾಕಬೇಕು ಇಲ್ಲಾಂದರೆ ಸೊಟ್ಟ ಆಯಿತು ಅಂದರೆ ಇನ್ನು ಪ್ಯಾಚ್ ವರ್ಕ್ ಅದು ಒರೆಸಿ ಮಾಡಿ ಅದು ಇದು ಏನಾದರೂ ಮಾಡೋಕ್ಕೋಗಿ ಮೇಕಪ್ ಹಾಳಾಗುತ್ತೆ ಅಂತ ತುಂಬ ಕೇರ್ಫುಲ್ಲಾಗಿ ತುಂಬ ಪೇಷನ್ಸಿಂದ ಉಸಿರು ಹಿಡ್ಕೊಂಡು ಹಾಕಬೇಕಿದು ಇಲ್ಲಾಂದರೆ ಚೆನ್ನಾಗಿ ಬರೋದಿಲ್ಲ ತುಂಬ ಸಿಂಪಲ್ ನೋಡಿ ಇದಕ್ಕೆ ಜಿ ನಿಜವಾಗ್ಲೂ ಹೇಳ್ತೀನಿ ಇವರಿಗೆ ಬಾಸಿಂಗ ಒಂದು ಕಟ್ಬಿಟ್ಟಿದೆ ಶೀ ಲೈಕ್ ಶಿ ವುಡ್ ಹವ್ ಬಿನ್ ಲುಕ್ ಲೈಕ್ ಬ್ರೈಡ್ ಸೆಲ್ಫ್ ರಿಯಲ್ ಬ್ರೈಡ್ ಥರನೇ ಕಾಣ್ತಿದ್ರು ಅನಿಸುತ್ತೆ ಪ್ರಾಬ್ಲಿ ಸೊ ಎಸ್ ಮೇಲೆ ಸ್ವಲ್ಪ ಅಂಡರ್ ಐಲಿ ಸ್ಮೋಕೋಟ್ ಎಫೆಕ್ಟ್ ಕೊಟ್ಟೆ ಇನ್ನೂ ಸ್ವಲ್ಪ ಸ್ವಲ್ಪ ಕಡಿಮೆ ಆಗಿತ್ತು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಸೊ ದಟ್ ಈಸ್ ರಿಲಿ ರಿಲಿ ಇಂಪಾರ್ಟೆಂಟ್ ಫಾರ್ ಮೀ ಐಸ್ ಆ್ಯಂಡ್ ಲಿಪ್ಸ್ ಆರ್ ರಿಲಿ ಇಂಪಾರ್ಟೆಂಟ್ ಮೇಕಪ್ಪಲ್ಲಿ ತುಂಬ ಇಂಪಾರ್ಟೆಂಟ್ ಸೊ ಲೋವರ್ ಲೈನ್ ಮರೆತೋಗಿದ್ದೆ ಸೊ ಲೋವರ್ ಲ್ಯಾಶ್ ಲ್ಯಾಶಸ್ ಕೂಡ ನಾನು ಹೈಲೈಟ್ ಮಾಡಿದೆ ಮಸ್ಕಾರದಲ್ಲಿ ಸೊ ದಟ್ ಆಲ್ಸೋ ಆ್ಯಡ್ಸ್ ಲಾಡ್ ಆಫ್ ಥಿಂಗ್ಸ್ ಲಾಡ್ ಆಫ್ ಏನಂತಾರೆ ಆ್ಯಡ್ಸ್ ಲಾಟ್ ಆಫ್ ಎಲಿಗನ್ಸ್ ಟು ದ ಲುಕ್ ಅಂತ ಹೇಳ್ಬೋದು ಆ್ಯಂಡ್ ಐಮ್ ಆ್ಯಡಿಂಗ್ ಆನ್ ಲಿಟಲ್ ಬಿಟ್ ಎಲ್ಲೋ ಬ್ರೈಟ್ ಗೋಲ್ಡ್ ಕಲರ್ ಸ್ವಲ್ಪ ಬ್ರೈಟ್ ಯಾಕಂದರೆ ಸ್ಟಾರ್ಟಿಂಗಲ್ಲೇ ನಾವು ತುಂಬ ಗ್ಲಿಟರು ಅದು ಇದು ಎಲ್ಲ ಹಾಕ್ಬಿಟ್ರೆ ಮೇಕಪ್ ಮುಗಿಯೋಷ್ಟರಲ್ಲಿ ಕ್ರೀಸಿಂಗ್ ಆಗಿಬಿಟ್ಟು ಐ ಮೇಕಪ್ ಹಾಳಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಲಾಸ್ಟಲ್ಲಿ ಏನು ಮಾಡ್ತೀನಿ ನಾನು ಲಾಸ್ಟಲ್ಲಿ ಐ ಮೇಕಪ್ ಟಚ್ ಅಪ್ ಕೊಡ್ತೀನಿ ಎಲ್ಲೋಗಳು ಲಾಸ್ಟಲ್ಲಿ ಟಚ್ ಅಪ್ ಇದ್ದೀನಿ ಸೊ ಅದಾದಮೇಲೆ ನಾನು ಗ್ಲಿಟರ್ ಕೂಡ ಆ್ಯಡ್ ಮಾಡ್ತೀನಿ ಗ್ಲಿಟರ್ ಆಡ್ಸ್ ಲೈಕ್ ಐಸಿಂಗ್ ಒಂದು ದ ಕೇಕ್ ಅಂತ ಹೇಳ್ತಾರಲ್ಲ ಆ ಥರ ಸೊ ಗ್ಲಿಟರ್ ಆಡ್ಸ್ ಲಾಟ್ ಆಫ್ ಥಿಂಗ್ಸ್ ಎಗೈನ್ ಐ ಲವ್ ಅಪ್ಲೈಯಿಂಗ್ ಗ್ಲಿಟರ್ಸ್ ಈವನ್ ಫಾರ್ ರಿಸೆಪ್ಷನ್ ಆ್ಯಂಡ್ ಮೂರ್ ತಮ್ ಬೋತ್ ಸೊ ಡಿಪೆಂಡಿಂಗ್ ಆನ್ ಐ ಟೈಪ್ ಸೊ ದಿಸ್ ಇಸ್ ದ ಫೈನಲ್ ಲುಕ್ ಸೊ ಶಿ ವಾಸ್ ವೆರಿ ಹ್ಯಾಪಿ ಶಿವ ಸಿಂಗಿಂಗ್ ಲೈಕ್ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿ ಬಂದಿದೆ ಅಂತ ಶಿವಸ್ ರಿಯಲಿ ಹ್ಯಾಪಿ ಆ್ಯಂಡ್ ಎಸ್ ಫೋಟೋಶೂಟ್ ನಡಿಬೇಕಾದ್ರೆ ಇರಿದಂಥ ವಿಡಿಯೋ ಇದು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್ ಏನಾದರೂ ಡೌಟ್ಸ್ ಇರೋ ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ ಮಾಡಿ ಬಬ್ ಲವ್ ಯು ಆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ